restaurant style cold coffee. ಇವಾಗ ಒಂದು ಫಸ್ಟ್ ಗ್ಲಾಸ್ ತಗೊಳ್ಳೋಣ. ಅದರಲ್ಲಿ ನಾನು ಹಸ್ಲೆ ಚಾಕ್ಲೇಟ್ ಸಿರಪ್ ತಗೋತಾ ಇದ್ದೀನಿ. ಒಂದು ಸ್ಪೂನಿಂದ ಗ್ಲಾಸ್ನ ಟಿಲ್ಟ್ ಮಾಡಿ ಹಾಕೋಣ. ನೋಡ್ರಿ, ಒಂದು ಡೆಕೋರೇಷನ್ ಅಷ್ಟೇ ಇದು. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ರೆಸ್ಟೋರೆಂಟ್ನಲ್ಲಿ ಹಿಂಗೆ ಸರ್ವ್ ಮಾಡ್ತಾರೆ. ಇದನ್ನು ಇವಾಗ ನೀವು ಫ್ರಿಜ್ನಲ್ಲಿ ಒಂದು 10 ಮಿನಿಟ್ಸ್ ಇಡ್ರಿ. ಇವಾಗ ಒಂದು ಗ್ಲಾಸ್ ಅಷ್ಟು ನಾನು ಹಾಲನ್ನ ಫ್ರೀಸರ್ನಲ್ಲಿ ಇಟ್ಟಿದ್ದೆ. ನೋಡ್ರಿ, ಫುಲ್ಲ ಐಸ್ ಆಗೈತೆ. ಇವಾಗ ಇದು ಮಿಕ್ಸಿ ಜಾರ್ನಲ್ಲಿ ಹಾಕೋಣ ನಾವು. ಇವಾಗ ಒಂದು ಗ್ಲಾಸು ತಣ್ಣಗಿರೋದು ಹಾಲು ಹಾಕೋಣ. ಇದ್ರ ಜೊತೆ ನಾನು 1/4 ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. 1 ಸ್ಪೂನಷ್ಟು ಇನ್ಸ್ಟೆಂಟ್ ಕಾಫಿ ಪುಡಿ ಹಾಕ್ತಾ ಇದ್ದೀನಿ. ಇವಾಗ ಇದೆಲ್ಲವೇ ಮಿಕ್ಸಿನಲ್ಲಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡ್ರಿ, ರೆಡಿ ಆಯಿತು. ಇವಾಗ ರೆಡಿ ಗ್ಲಾಸ್ನಲ್ಲಿ ನಾವು ಪೋರ್ ಮಾಡೋಣ. ರೆಸ್ಟೋರೆಂಟ್ ಸ್ಟೈಲ್ ಕೋಲ್ಡ್ ಕಾಫಿ ರೆಡಿ ಟು ಸರ್ವ್.